ಸಚಿವರು ಈ ಭಾಗದಲ್ಲಿ ತುಂಬಾ ಅನೇಕ ಕೆಲಸಗಳನ್ನು ಮಾಡವರೆ ಅದು ಒಂದು ಎರಡು ಅಂತ ಅಲ್ಲ ಹೇಳ್ತಾ ಹೋದ್ರೆ ಆ ಪಟ್ಟಿನೇ ತುಂಬಾ ದೊಡ್ಡದಾಗಿದೆ ಈ ನಮ್ಮ ಸಚಿವರು ಕೋವಿಡ್ ಟೈಮ್ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಇಲ್ಲ ಅಂತ ಅಂದಿದ್ರೆ ನಾವು ಇಷ್ಟು ಜನ ಬದುಕಕ್ಕೆ ಸಾಧ್ಯನೇ ಇರಲಿಲ್ಲ ಗೆಲ್ಸೇ ಗೆಲ್ಲಿಸ್ತೀವಿ ಅಂತ ಪಣ ತಟ್ಟಿದ್ದೀವಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಸಾಹೇಬರಿಗೆ ಈ ಯಶವಂತಪುರ ಕ್ಷೇತ್ರಕ್ಕೆ 1 ರೂಪಾಯಿ ಫಂಡ್ ಕೊಟ್ಟಿದ್ದಾರೆ ಮೊದಲು ಕೇಳಿ ಫಂಡ್ ಕೊಟ್ಟರೆ ತಾನೇ ಕೆಲಸ ಮಾಡಕಾಗೋದು 1 ಲಕ್ಷದ 10000 ಚಿಲ್ಲರೆ ಮತ ಕೊಟ್ಟಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಅವರ ಪಕ್ಷಕ್ಕೆ ಯಾಕೆ ಬರಲಿಲ್ಲ ಕೊರೋನಾ ಸಂದರ್ಭದಲ್ಲಿ ಮಾಡಿರೋ ಕೆಲಸ ಮರೆಯಕಾಗಲ್ಲ ಬಿಡಿ ಆ ಟೈಮ್ ಅಲ್ಲಿ ಕೊರೋನಾ ಸಂದರ್ಭದಲ್ಲಿ ಇವರು ಬಿಜೆಪಿ ಇವರು ಕಾಂಗ್ರೆಸ್ ಇವರು ದಳ ಅನ್ನೋದು ಭೇದ ಭಾವ ಇಲ್ಲದೇನೆ ಕೆಲಸ ಮಾಡ್ಕೊಟ್ರು ಸರ್ ಸಾಮಾನ್ಯ ಕಾರ್ಯಕರ್ತ ಕರೆ ಮಾಡಿದ್ರೆ ಫೋನ್ ತೆಗಿತಾರೆ ಸರ್ ಇಂತ ಸಚಿವರನ್ನ ಕಳ್ಕೊಂಡ್ರೆ ಮತ್ತೆ ನಮಗೆ ಯಾರು ಸಿಗಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಸೋಮಶೇಖರ್ ಸಾಹೇಬರಿಗೆ ನಮ್ಮ ಸಚಿವರು ಈ ಭಾಗದಲ್ಲಿ ತುಂಬಾ ಅನೇಕ ಕೆಲಸಗಳನ್ನು ಮಾಡವರೆ ಅದು ಒಂದು ಎರಡು ಅಂತ ಅಲ್ಲ ಹೇಳ್ತಾ ಹೋದ್ರೆ ಆ ಪಟ್ಟಿನೇ ತುಂಬಾ ದೊಡ್ಡದಾಗಿದೆ ಏನಂದ್ರೆ ತುಂಬಾ ಅನಾನುಕೂಲ ಆಗಿತ್ತು ಈ ಅಂದ್ರಲ್ಲಿ ಒಂದು ಕುಗ್ರಾಮ ಆಗಿ ಉಳ್ಕೊಂಡಿತ್ತು ಯಾವುದೇ ಒಂದು ರಸ್ತೆ ಸರಿ ಇರಲಿಲ್ಲ ಒಂದು ಚರಂಡಿ ಇರಲಿಲ್ಲ ಒಂದು ಯಾವುದೇ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ ಒಂದು ರಾಜಕಾಲುವೆ ಇರಲಿಲ್ಲ ಯಾವುದೇ ಒಂದು ಸವಲತ್ತಿಂದ ತುಂಬ ವಂಚಿತವಾಗಿ ಇದಾಗ್ಬಿಟ್ಟಿದ್ದೋ ನಾವು ಆದ್ದರಿಂದ ಹಿಂದುಳಿದಿದ್ದು ಆದ್ದರಿಂದ ಈಗ ಕಮ್ಮಿ ಇವರು ನಮ್ಮ ಶಾಸಕರು ಆರ್ ಸಿ ಬಂದ ನಂತರ ನಮಗೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂದರೆ 100ರಲ್ಲಿ 95% ಅಭಿವೃದ್ಧಿ ಆಗಿದೆ ನಮಗೆ ಅಭಿವೃದ್ಧಿ ಈಗ ಜನಗಳು ಕಣ್ಣಿಗೆ ಕಾಣ್ತಾ ಇದೆ ಪ್ರತಿಯೊಂದು ರಸ್ತೆನೂ ಡಾಂಬರೀಕರಣ ಆಗ್ತಾ ಇದೆ 100ಕ್ಕೆ 80% ಡಾಂಬರೀಕರಣ ಆಗಿದೆ ಇನ್ನೂ ಒಂದು 25% ಎಲ್ಲ ಜಲ್ಲಿ ಹಾಕಿದ್ದಾರೆ ಅದಕ್ಕೆಲ್ಲ ಈಗ ಟಾರ್ ಹಾಕುವಂಥ ವ್ಯವಸ್ಥೆಗಳು ನಡೀತಾ ಇದೆ ಆಮೇಲೆ ಪ್ರತಿಯೊಂದು ರಸ್ತೆಯಲ್ಲೂ ಚರಂಡಿ ವ್ಯವಸ್ಥೆ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಸುಮಾರು ಬೋರ್ಗಳನ್ನ ಹಾಕಿಸಿ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಿಗೆ ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಕುಡಿಯೋ ನೀರು ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕಾವೇರಿ ಲೈನ್ನ ತೊಗೊಂಡು ಪ್ರತಿಯೊಂದು ಮನೆಗೂ ಕಲೆಕ್ಷನ್ ಕೊಡೋವಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಈ ಜನವರಿಗೆ ಪ್ರತಿಯೊಂದು ಮನೆಗೂ ಕುಡಿಯೋ ನೀರು ಶಾಶ್ವತವಾಗಿ ಪರಿಹಾರ ಕುಡಿಯೋ ನೀರು ಪರಿಹಾರ ಮಾಡಬೇಕು ಅಂತ ಅವರು ಮನದಲ್ಲಿಟ್ಕೊಂಡು ಜನಗಳಿಗೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ ಮತ್ತು ಈ ಕೋವಿಡ್ ಟೈಮಲ್ಲಂತೂ ಅವರು ನಮ್ಮ ಸಚಿವರು ಕೋವಿಡ್ ಟೈಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಇಲ್ಲ ಅಂತ ಅಂದಿದ್ದಿದ್ರೆ ನಾವು ಇಷ್ಟು ಜನ ಬದುಕೋಕ್ಕೆ ಸಾಧ್ಯನೇ ಇರಲಿಲ್ಲ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಪ್ರತಿಯೊಂದು ನಾವೇ ಅಂದ್ಕೊಳ್ಳಿ ಒಂದು ಕೋವಿಡ್ ಟೈಮಲ್ಲಿ ಹೊರಗಡೆ ಯಾರಿಗಾನ ಒಂದು ತೊಂದರೆ ಆಗಿದೆ ಅಂತ ಅಂದರೆ ನಾವು ಆಚೆ ಬರೋಕ್ಕೆ ಹೆದರ್ಕೊಂತೀವಿ ಆದರೆ ಅವ್ರಿಗೆ ಸಾಕಷ್ಟು ದುಡ್ಡಿತ್ತು ಮತ್ತು ಅವರು ಬರಲೇಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ ಅವರೂ ಎಲ್ಲರ ಥರ ಭಯ ಬಿದ್ದು ಮನೆಯಲ್ಲೂ ಇರ್ಬೋದಿತ್ತು ಯಾಕೆಂದ್ರೆ ಅವ್ರು ಬರೋದು ಬರ್ತಾನೆ ಇರ್ತದೆ ಅವೆಲ್ಲ ಮಾಮೂಲಿ ಇರುತ್ತೆ ಆದ್ರೂ ಅವರು ಜನಕ್ಕೋಸ್ಕರ ನನ್ನ ಜನಗಳಿಗೋಸ್ಕರ ಅಂತ ಅಂದ್ಬಿಟ್ಟು ಅವರು ಪ್ರಾಣದ ಹಂಗು ತೋರ್ದು ಇರೋನು ಒಬ್ಬ ಮಗನ ಯೋಚನೆ ಮಾಡ್ದಿರಾ ಇರೋನು ಭಾಗ ನನಗೆ ಅಂತ ಅನ್ನೋದು ಯೋಚನೆ ಮಾಡ್ದಿರಾ ಮಗನ ಜೊತೆಯಲ್ಲಿ ಇಟ್ಕೊಂಡು ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಸ್ಪಂದಿಸವ್ರೆ ಅದು ಸ್ಪಂದಿಸಿರೋದು ನಾವು ಇಷ್ಟೇ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅದು ಅಷ್ಟು ಅನುಕೂಲಗಳನ್ನ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾವು ಹೆಚ್ಚಿನ ಬಹುಮತದಿಂದ ಈ ಸರಿ ಗೆಲ್ಲಿಸಿ ಇನ್ನೂ ಹೆಚ್ಚಿನ ಸೇವೆ ಮಾಡೋಷ್ಟು ಶಕ್ತಿನ ನಾವೆಲ್ಲರೂ ಕೊಡಬೇಕು ಅವ್ರಿಗೆ ಅಭಿವೃದ್ಧಿ ಕೆಲಸ 100ಕ್ಕೆ 90% ಆಗಿದೆ ಇನ್ನೂ 10%ಕ್ಕಿಂತ ಇನ್ನೂ ಏನೇನು ಆಗಬೇಕಾಗಿದೆ ಅದನ್ನೆಲ್ಲ ಅವ್ರು ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳಿದ್ದಾರೆ ಅದು ಮಾಡ್ತಾರೆ ಅಂತ ಭರವಸೆ ಜನಗಳಿಗೆಲ್ಲರಿಗೂ ಇದೆ ನೋಡಿ ನಾವು ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೀವಿ ಎಲ್ಲ ಮನೆಯಲ್ಲಿ ಎಲ್ಲರನ್ನೂ ಕೇಳ್ತಾ ಇದ್ದೀವಿ ಅವರು ರೆಸ್ಪಾನ್ಸ್ ಯಾವ ಥರ ಇದೆ ಅಂತ ಅಂದರೆ ನೋಡಿ ನಾವು 5 ವರ್ಷಕ್ಕೆ ಒಂದು ಸರಿ ಬಂದು ಮಖ ತೋರಿಸೋರನ್ನ ನಾವು ಇದುವರೆಗೂ ನೋಡಿಲ್ಲ ಅವ್ರನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಆದರೆ ಈ ಅಷ್ಟೇ ಸೋಮಶೇಖರ್ ಸಾಹೇಬರು ಅಂತ ಅಂದರೆ ನಾವು ತುಂಬ ಸರಿ ನೋಡಿದ್ದೀವಿ ತುಂಬ ಕಾರ್ಯಕ್ರಮಗಳಿಗೆ ಬಂದಿದ್ದೀವಿ ಎಲ್ಲ ಅವ್ರ ಕಡೆಯಿಂದ ನಮಗೆ ಸಣ್ಣ ಪುಟ್ಟ ತುಂಬ ಅನುಕೂಲಗಳಾಗಿ ಆಗಿದೆ ನಮಗೆ ಆದ್ದರಿಂದ ನಾವು ನೀವು ಹೇಳಿದ್ರು ಸರಿ ಹೇಳ್ದಿದ್ರು ಸರಿ ನಾವು ಅವ್ರನ್ನೇ ಆರಿಸಿ ಗೆಲ್ಲಿಸಿ ಬಿ ಜೆ ಪಿನೇ ಗೆಲ್ಲಿಸ್ತೀವಿ ನಾವು ನೀವು ಬಂದು ಕ್ಯಾನ್ವಾಸ್ ಮಾಡೋದನ್ನು ಅವಶ್ಯಕತೆ ಇಲ್ಲ ನಾವು ಅಷ್ಟು ಅವ್ರ ಮೇಲೆ ಅಭಿಮಾನ ಇಟ್ಕೊಂಡಿದ್ದೀವಿ ಅನ್ನೋ ಒಂದು ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ ನಮಗೆ ಆದ್ದರಿಂದ ಈ ಯಶವಂತಪುರ ಕ್ಷೇತ್ರದಲ್ಲಿ ಈ ಅಂದ್ರಹಳ್ಳಿ ಗ್ರಾಮದಿಂದ ಈ ಬೂತ್ಗಳೆಲ್ಲ ಸೇರಿಸ್ಕೊಂಡು ನಾವು ಹೆಚ್ಚಿನ ಬಹುಮತ ಅಂದರೆ 60,000, 70,000, 68,000 ಬಹುಮತದಿಂದ ಅವ್ರನ್ನ ನಾವು ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತ ಪಣ ತಟ್ಟಿದ್ದೀವಿ ಗೆಲ್ಲಿಸೇ ಗೆಲ್ಲಿಸ್ತೀವಿ ಇದೇ 100% ಸತ್ಯ ನಮ್ಮ ಸಚಿವರಾದ ಎಸ್ ಟಿ ಸೋಮಶೇಖರ್ ಗೌಡರು ನಮ್ಮ ಇಡೀ ಕ್ಷೇತ್ರಕ್ಕೆ ಸಾರ್ವಜನಿಕರಿಗೆ ಸಾರ್ವ ರಸ್ತೆಗಳು ಸಾರ್ವ ಕಾರ್ಯಕ್ರಮಗಳನ್ನ ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮದೇ
ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ನಾವು ಅತ್ಯ ಅಮೂಲ್ಯ ಮತವನ್ನು ಕೊಟ್ಟು ಜಯಸಿದ್ಧನಾಗಿ ಮಾಡಬೇಕೆಂದು ಮನೆ ಮನೆಗೂ ರಸ್ತೆ ರಸ್ತೆಗೂ ನಾವು ಭೇಟಿ ನೀಡಿ ಅವರನ್ನು ರಾಜಕಾಲುವೆ ಆಗಿರಬಹುದು ಮತ್ತು ಕೋವಿಡ್ ಸಂದರ್ಭದಲ್ಲಿ ಆಗಿರಬಹುದು ಮತ್ತು ಸಹಾಯಧನದಲ್ಲಿ ಆಗಿರಬಹುದು ಎಲ್ಲದಕ್ಕೂ ಅವರು ಸಾರ್ವಜನಿಕರಲ್ಲಿ ಸಂದಿಸುತ್ತಾ ಕಷ್ಟಸುಖಗಳನ್ನು ಪರಿಶೀಲಿಸುತ್ತಾ ಅವರು ನಮ್ಮ ಒಳ್ಳೆ ಉತ್ತೇಜನದಿಂದ ನಮ್ಮ ಸಾರ್ವಜನಿಕರಿಗೆ ಅಭಿವೃದ್ಧಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಈ ವರ್ಷ ಈ ವಿಧಾನಸಭಾ ಪರಿಷತ್ತಿನಲ್ಲಿ ಅವರಿಗೆ ನಾವು ಅತಿ ಬಹುಮತದಿಂದ ಜಯಸಿದ್ಧನಾಗಿ ಮಾಡಬೇಕೆಂದು ಎಲ್ಲ ಸಾರ್ವಜನಿಕರು ಅವರಿಗಾಗಿ ನಾವು ಪಣ ತೊಟ್ಟಿ ಇದು ಅಜ್ಜಂಬ್ರದಿಂದ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಶ್ರೀಶಕ್ತಿ ಸಂಘಗಳು ಅಂತ ತುಂಬ ಪರದಾಡ್ತಾ ಇದ್ರು ಅದಕ್ಕೋಸ್ಕರ ಅದು 25,000 30,000 ಆಗುತ್ತೆ ರಿಜಿಸ್ಟ್ರೇಷನ್ಗೆ ಅದನ್ನು ಫ್ರೀಯಾಗಿ ನಮ್ಮ ಸಚಿವರು ನಮ್ಮ ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಫ್ರೀಯಾಗಿ 1,500 ಶ್ರೀಶಕ್ತಿ ಸಂಘಗಳನ್ನ ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದಾರೆ ಅಕೌಂಟ್ ಓಪನಿಂಗು ಅದಕ್ಕೆ ಲೋನ್ಗಳು ಎಲ್ಲ ವ್ಯವಸ್ಥೆನೂ ಇದು ಮಾಡಿಕೊಟ್ಟಿದ್ದಾರೆ ಆಮೇಲೆ ತರಬೇತಿ ಶ್ರೀ ಮಹಿಳೆಯರಿಗೆ ತರಬೇತಿಗಾಗಿ ಕುಚ್ಚು ಹಾಕೋದು ಆಮೇಲೆ ಜ್ಯುವೆಲರಿ ಮೇಕಿಂಗ್ ಆರ್ಟಿಫಿಷಿಯಲ್ ಜ್ಯುವೆಲರಿ ಮೇಕಿಂಗು ಆಮೇಲೆ ಇದು ಪಾರ್ಲರ್ ಟ್ರೈನಿಂಗು ಟೈಲರಿಂಗ್ದು ಇದೆಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಟೈಲರಿಂಗ್ ಟ್ರೈನಿಂಗ್ ತರಬೇತಿ ಪಡೆದವರಿಗೆ ಉಚಿತವಾಗಿ ಟೈಲರಿಂಗ್ ಮಿಷಿನನ್ನು ವಿತರಿಸಿದ್ದಾರೆ ನಮ್ಮ ಸಚಿವರು ಅವ್ರಿಗೆ ಕೆಲಸ ಕಲಿತ ಮೇಲೆ ಅವರೇ ಸ್ವಂತ ಅವರು ಸ್ವಯೋದ್ಯೋಗ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಅವರು ಅದರಿಂದ ಅವ್ರಿಗೆ ಉಚಿತ ಟೈಲರಿಂಗ್ ಮಿಷಿನನ್ನು ನೀಡಿದ್ದಾರೆ ಆಮೇಲೆ ಪಾರ್ಲರ್ ಟ್ರೈನಿಂಗನ್ನು 1 ಮಂತ್ಗೆ ಇದು ಮಾಡಿಕೊಟ್ಟಿದ್ದಾರೆ ಅವರು ಒಂದು ಮಂತ್ ಅವರು ಕಲಿತ ಮೇಲೆ ಸ್ವಂತ ಉದ್ಯೋಗ ಇದು ಕಲಿಬಹುದು ಅದಕ್ಕೋಸ್ಕರ ಇದೆಲ್ಲ ತುಂಬ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಮಹಿಳೆಯರಿಗೆ ಉಚಿತ ದೇವಾಲಯದ ದೇವ್ರ ದರ್ಶನಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತುಂಬ ಮಹಿಳೆಯರಿಗೆ ತುಂಬ ಅನುಕೂಲ ಓದೋದು ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವ್ರ ಮಕ್ಕಳಿಗೆ ಏನಾದರೂ ಓದೋದಕ್ಕೆ ಪ್ರಾಬ್ಲಮ್ ಇದ್ದರೆ ಸ್ಕೂಲ್ ಮಕ್ಕಳಿಗೆ ಫೀಸನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಹೈಸ್ಕೂಲು ಕಾಲೇಜು ಸ್ಟೂಡೆಂಟ್ಗಳಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಈ ಥರ ಜನಪರ ಯೋಜನೆಗಳನ್ನು ತುಂಬ ಹಮ್ಮಿಕೊಂಡಿದ್ದಾರೆ ಮಹಿಳೆಯರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ ಸಚಿವರಂದರೆ ನಾವು ಅವ್ರನ್ನ ಎಲ್ಲೋ ಹೋಗಿ ಹುಡ್ಕೊಂಡೋಗಿ ನೋಡಬೇಕಾಗುತ್ತೆ ಆದರೆ ನಮ್ಮ ಕ್ಷೇತ್ರದಲ್ಲಿ ನಾವು ಒಂದು ಇದು ನೋಡಬೇಕು ಅಂದರೆ ಅವರೇ ನಮ್ಮನ್ನು ಬಂದು ಮಾತಾಡಿಸ್ತಾರೆ ಇಂಥ ಸಚಿವರು ಮತ್ತೆ ಎಲ್ಲ ಸಿಗಲ್ಲ ಮತ್ತೊಮ್ಮೆ ಎಸ್ ಟಿ ಸೋಮಶೇಖರ್ ಸರ್ ಬರಲೇಬೇಕಂತ ನಮ್ಮೆಲ್ಲರ ಅಭಿಪ್ರಾಯ 60,000-70,000ವರೆಗೂ ಬಂದೇ ಬರುತ್ತೆ ಸರ್ ಎಲ್ಲ ಮಹಿಳೆಯರು 100% ನಮ್ಮ ಸೋಮಶೇಖರ್ ಗೌಡರಿಗೆ ಪರವಾಗೇ ಇದ್ದಾರೆ BJP ಪರವಾಗಿ ವಿರೋಧ ಪಕ್ಷದವರು ಏನು ಕೇಳ್ತಾರೆ ಅಂದರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕೇಳ್ತಾರೆ ನಾವೇನು ಕೇಳ್ತೀವಿ ಅಂದರೆ ಏನು ಮಾಡಬೇಕು ಏನು ಆಗಿಲ್ಲ ಅಂತ ಕೇಳ್ತೀವಿ ನಮ್ಮ ಯಶವಂತಪುರ ಕ್ಷೇತ್ರ ದೊಡ್ಡ ಕ್ಷೇತ್ರ 224 ಕ್ಷೇತ್ರದಲ್ಲಿ ಇದು ಎರಡನೇದು ದೊಡ್ಡ ಕ್ಷೇತ್ರ ಈ ದೊಡ್ಡ ಕ್ಷೇತ್ರದಲ್ಲಿ ನಮ್ಮ ಸಹಕಾರ ಸಚಿವರು ಮಾಡಿರೋ ಕೆಲಸ ನಾವು ಒಂದು ಹೇಳೋಕ್ಕಾಗಲ್ಲ ಬಿಡಿ ಯಾಕಂತಂದರೆ ಬಾಯಲ್ಲಿ ಹೇಳಲ್ಲ ನೋಡಬೇಕು ಬಂದು ನೀವು ಮಾಧ್ಯಮದವ್ರು ಇದ್ದೀರಾ ದಯವಿಟ್ಟು ನಾವು ಕಾರ್ಯಕರ್ತರು ಹೇಳಿದ್ರೆ ಈ ವಿರೋಧ ಪಕ್ಷದವ್ರಿಗೇನೋ ಬೇರೆ ಹೇಳ್ದಂಗೆ ಆಗುತ್ತೆ ನೀವೇ ಒಂದು ರೌಂಡ್ ಸುತ್ತಾಡಿದ್ರೆ ಗೊತ್ತಾಗುತ್ತೆ ನಮ್ಮ ಕ್ಷೇತ್ರ ಏನು ಅಂತ ಇಂಥ ದೊಡ್ಡ ಕ್ಷೇತ್ರನ ಆಮೇಲೆ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ 10 ವರ್ಷದಿಂದ ಏನು ಮಾಡಿದ್ದಾರೆ ನಿಮ್ಮವರು ಅಂತ ಹೇಳ್ತಾರೆ 10 ವರ್ಷದಲ್ಲಿ ನಮ್ಮ ಸಾಹೇಬರು ಅಧಿಕಾರದಲ್ಲಿದ್ದರ ಹಿಂದೆ ಕಾಂಗ್ರೆಸ್ಸಲ್ಲಿ 5 ವರ್ಷ ಇದ್ದರು ಇವಾಗ 5 ವರ್ಷದಲ್ಲಿ 1.5 ವರ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಸಾಹೇಬರಿಗೆ BDA ಅಧ್ಯಕ್ಷನ್ ಮಾಡಿದರು BDA ಅಧ್ಯಕ್ಷನ್ ಮಾಡಿದಾಗ ನಮ್ಮ ಸಾಹೇಬರಿಗೆ ಈ ಯಶವಂತಪುರ ಕ್ಷೇತ್ರಕ್ಕೆ 1 ರೂಪಾಯಿ ಫಂಡ್ ಕೊಟ್ಟಿದ್ದಾರೆ ಮೊದಲು ಕೇಳಿರಿ ವಿರೋಧ ಪಕ್ಷದವ್ರಿಗೆ 1 ರೂಪಾಯಿ ಒಬ್ಬ ಶಾಸಕರಿಗೆ ಏನಾದರೂ ಒಂದು ಫಂಡ್ ಕೊಟ್ಟರೆ ತಾನೇ ಕೆಲಸ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಕೆಲಸ ಮಾಡೋಕ್ಕಾಗುತ್ತಾ ವಿರೋಧ ಪಕ್ಷದವ್ರು ಏನು ಕೇಳ್ತಾರೆ ಅಂದರೆ ಮೊದಲು ಏನು ಮಾಡಿದ್ದೀರಾ ಅಂತ ಕೇಳ್ತಾರೆ ನಾವೇನು ಕೇಳ್ತೀವಿ ನಿಮಗೆ ಏನಾಗಬೇಕು ಏನು ಮಾಡಿಲ್ಲ ಅಂತ ಕೇಳ್ತಾ ಇದ್ದೀವಿ ಯಾಕಂದರೆ ನಮ್ಮ ಯಶವಂತಪುರ ಕ್ಷೇತ್ರ ನಾವು ಹೇಳಿದ್ರೆ ನಿಮಗೆ ಸುಳ್ಳಾಗ್ಬೋದು ನೀವು ಮಾಧ್ಯಮದವರು ಇದ್ದೀರಾ ನೀವು ದಯವಿಟ್ಟು ಒಂದು ರೌಂಡ್ ಇಡೀ ಕ್ಷೇತ್ರನ ಸುತ್ತಾಡಿ ಗೊತ್ತಾಗುತ್ತೆ ಏನು ಎತ್ತ ಅಂತ ಇವಾಗ 5 ವರ್ಷದಲ್ಲಿ ನಮ್ಮ ಸಾಹೇಬರು 1.5 ವರ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಯಾಕಂತಂದರೆ 88 ಸೀಟು ಅವ್ರು ಬಂದಿದ್ದರು ಕಾಂಗ್ರೆಸ್ ಅವರು 37 ಸೀಟು JDS ಅವರು ಬಂದಿದ್ದರು ಸಮ್ಮಿಶ್ರ ಮಾಡಿಕೊಂಡು ಮುಖ್ಯಮಂತ್ರಿ ಆದರು ಅಲ್ಲಿ 1.5 ವರ್ಷ ಹೋಯಿತು 1.5 ವರ್ಷ ಆದಮೇಲೆ ಮತ್ತೆ ರಿಸೈನ್ ಮಾಡಿ BJPಗೆ ಬಂದರು BJPಯಲ್ಲಿ ಮತ್ತೆ ಗೆದ್ದರು ಉಪಚುನಾವಣೆಯಲ್ಲಿ ಸಾಹೇಬರು ಗೆದ್ದರು 1.5 ವರ್ಷ ಇದೊಂದು 6 ತಿಂಗಳು 2 ವರ್ಷ ಕಳೆದೋಯ್ತು ಏನು ಸರ್ 2 ವರ್ಷ ಕಳೆದೋದ್ಮೇಲೆ ಇನ್ನಿದ್ದುದು 3 ವರ್ಷ 3 ವರ್ಷ ಸಾಹೇಬರು ಗೆದ್ದರು ಸಹಕಾರ ಸಚಿವರಾದರು ಸಹಕಾರ ಸಚಿವರಾದಮೇಲೆ 2 ವರ್ಷ ಕೊರೋನಾ ಬಂದ್ಬಿಡ್ತು ಸರ್ ಯಾರೂ ಇಲ್ಲೇನು ಈ ಮುಚ್ಚು ಮರೆ ಏನಿಲ್ಲ 2 ವರ್ಷ ಕೊರೋನಾದಲ್ಲಿ ಒಂದೇ ಒಂದು ಕೆಲಸ ಮಾಡಿಲ್ಲ ಯಾವ ಕೆಲಸನೂ ಮಾಡೋಕ್ಕಾಗಿಲ್ಲ
ದಯವಿಟ್ಟು ನಿಮಗೆ ಗೊತ್ತಾಗುತ್ತೆ. ಇದನ್ನು ಏನು ಗೊತ್ತಾ, ವಿರೋಧ ಪಕ್ಷದವರು ಏನು ಗೊತ್ತ ತಿಳ್ಕೋಬೇಕು, ಸುಮ್ಮನೆ ಏನೋ ಒಂದು ಮಾತಾಡಿಬಿಟ್ಟು ಕೆಲಸ ಮಾಡೋರಿಗೆ ತೊಂದರೆ ಕೊಡೋದು, ಕೆಲಸ ಮಾಡೋರನ್ನ ವಿರುದ್ಧವಾಗಿ ಮಾತಾಡೋದು ಅದೆಲ್ಲ ಮಾಡಬಾರ್ದು. ಒಂದು 2 ವರ್ಷ ಕೊರೋನಾ ಹೋದ್ಮೇಲೆ ನೆಕ್ಸ್ಟ್ 1 ವರ್ಷ ಉಳಿತು, 2 ವರ್ಷ ಅಲ್ಲೂ ಆಯಿತು, 2 ವರ್ಷ ಕೊರೋನಾ ಆಯಿತು, ಇನ್ನು 1 ವರ್ಷ. 1 ವರ್ಷದಲ್ಲಿ ನಮ್ಮ ಸಾಹೇಬರು ಮಿನಿಸ್ಟರ್ ಆಗಿರ್ಬೋದು, ಎಷ್ಟು ಕೆಲಸ ಮಾಡ್ಬೋದು ಹೇಳಿ, ಇನ್ನೆಷ್ಟು ಕೆಲಸ ಮಾಡ್ಬೋದು. ಅದರಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಆದರೂ ಆ ಭಾಗನೂ ನೋಡಬೇಕು, ಇಲ್ಲಿ ನೋಡಬೇಕು. ಅದರಲ್ಲೂ 1 ವರ್ಷದಲ್ಲಿ ನಮ್ಮ ಭಾಗವಾಗಿ ನಮ್ಮ ಭಾಗದಲ್ಲಿ ತುಂಬ ಕೆಲಸ ಆಗಿದೆ. ಸುಮಾರು ಏನಿಲ್ಲ ಅಂದರೆ 80% ಕೆಲಸ ಆಗಿದೆ. ಇನ್ನು 20% ಇದೆ ಕೆಲಸ, ಬಾಕಿ ಇದೆ ಅಂತೇಳಿ 20% ಕೆಲಸ ಇದೆ. ಸಾಹೇಬ್ರು ಹೇಳಿದರೆ 20% ಕೆಲಸನೂ ಮಾಡಿಕೊಡ್ತೀವಿ. ಮತ್ತು ನಮ್ಮಲ್ಲಿ ಸ್ವಲ್ಪ ನೀರಿಗೆ ಆಕಾರ ಇರೋದರಿಂದ ಈ ಬಾರಿ ಕಾವೇರಿ ವಾಟರ್ ಜನವರಿಗೆ ನಾವು ಕೊಡ್ತೀವಿ ಅಂತ ಹೇಳಿದರೆ ಸಾಹೇಬರು ಮಾಡಿರೋ ಕೆಲಸ. ಮತ್ತು ನಮ್ಮಲ್ಲಿ ಎಸ್ ಟಿ ಸೋಮಶೇಖರ್ ಗೌಡರು, ಇಂಥ ಶಾಸಕರು, ಇಂಥ ಮಿನಿಸ್ಟ್ರು, ನಿಜವಾಗ್ಲೂ ಹೇಳ್ತೀವಿ ನಮಗೆ ಯಶವಂತಪುರ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮ ಹೆಮ್ಮೆ. ಕೊರೋನಾ ಸಂದರ್ಭದಲ್ಲಿ ಇವಾಗ ಮಾಧ್ಯಮದವರಲ್ಲಿ ನಿಮ್ಮಲ್ಲಿ ಒಂದು ನನ್ನ ಬೇಡಿಕೆ, ವಿರೋಧ ಪಕ್ಷದವರು ಅವರು ಅಧಿಕಾರದಲ್ಲಿಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಒಪ್ಕೊತೀನಿ ನಾನು. ಅವ್ರ ಪಕ್ಷದವ್ರಿಗೆ, ಅವ್ರ ಕಾರ್ಯಕರ್ತರಿಗೆ ಕೊರೋನಾ ಬಂದಾಗ ಬಂದು ಒಂದು ಮಾತಾಡ್ಬೋದಿತ್ತಲ್ಲ, ಅವರಲ್ಲೇ ದುಡ್ಡಿಲ್ಲ, ಒಂದು ಮಾಸ್ಕ್ ಕೊಡೋಕ್ಕಾಗ್ತಿರ್ಲಿಲ್ವ ಸರ್ ಹೇಳಿ, 5 ರೂಪಾಯಿ ಒಂದು ಮಾಸ್ಕು ಮೆಡಿಕಲ್ ಸ್ಟೋರಲ್ಲಿ 5 ರೂಪಾಯಿ ಒಂದು ಮಾಸ್ಕು ಕೊಡೋಕ್ಕಾಗ್ತಿರ್ಲಿಲ್ವ, ಕಾರ್ಯಕರ್ತರು ಸ್ಪಂದಿಸೋಕ್ಕಾಗ್ತಿಲ್ಲ. 1,10,000 ಚಿಲ್ಲರೆ ಮತ ಕೊಟ್ಟಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ಅವ್ರ ಪಕ್ಷಕ್ಕೆ, ಅವ್ರನ್ನ ನೋಡೋದು ಬೇಡವಾ, ನಮ್ಮನ್ನು ಬೇಡ ಸರ್, ನಾವು ಬಿ ಜೆ ಪಿ ಪಕ್ಷದವರು, ನಮ್ಮನ್ನು ನೋಡೋದು ಬೇಡ, ಅವ್ರು ನೋಡ್ಬೋದಿತ್ತಲ್ಲ, ಯಾಕೆ ಬರಲಿಲ್ಲ? ನೀವು ಮಾತ್ರ ಮಕ್ಕಳು, ನೀವು ಸೇಫ್ಟಿ ಆಗಿರಬೇಕು, ನಮ್ಮ ಸಾಹೇಬರು ಸೇಫ್ಟಿ ಆಗಿಲ್ಲ. ಆದರೆ ನಮ್ಮ ಸಾಹೇಬರು ಆಗ ಮಾಡಲಿಲ್ಲ, ಪಣ ತೊಟ್ಟು ಕೊರೋನಾ ಸಂದರ್ಭದಲ್ಲಿ ಇಡೀ ಕ್ಷೇತ್ರ ಸುತ್ತಾಡ್ರು, ಅದ್ರ ಜೊತೆಯಲ್ಲಿ ಮಗನ್ನೂ ಹಾಕ್ಕೊಂಡ್ರು. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಸಾಹೇಬರು ಕೊರೋನಾ ಸಂದರ್ಭದಲ್ಲಿ ಮಾಡಿರೋ ಕೆಲಸ ಮರೆಯೋಕ್ಕಾಗಲ್ಲ ಬಿಡಿ. ಇಡೀ ಕ್ಷೇತ್ರದಲ್ಲಿ ನಮಗೆ ವ್ಯಾಕ್ಸಿನ್ ಕೊಡಿಸ್ಬೇಕಂತಂದರೆ ಎಲ್ಲ ಭಾಗದಲ್ಲೂ ಒಂದೊಂದು ಕ್ಯಾಂಪ್ ಮಾಡಿದ್ರು, 5,000-10,000 ವ್ಯಾಕ್ಸಿನ್ ಕೊಡಿಸಿದ್ರು. ಆಮೇಲೆ ತರಕಾರಿ ಕಿಟ್ ಕೊಟ್ಟರು, ಅಕ್ಕಿ ಕೊಟ್ಟರು. ಕೊರೋನಾದಲ್ಲಿ ಮೃತಪಟ್ಟವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟರು ಸರ್, ಮನೆಯಿಂದ, ಅವ್ರ ಸ್ವಂತ ಮನೆಯಿಂದ ತಂದು ಕೊಟ್ಟರು. ಅದು ಅದನ್ನು ನೋಡಿ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಎರಡೂ ಸಹಕಾರ ಮಾಡಿದ್ರು. ಮತ್ತು ಆ ಕೊರೋನಾ ಸಂದರ್ಭದಲ್ಲಿ ನಮ್ಮಲ್ಲಿ ಪ್ರತ್ಯೇಕವಾಗಿ ಕೆಲಸ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಅವ್ರ ಕಷ್ಟನೂ ನೋಡಿದ್ರು. ಅದಲ್ದ ನಮ್ಮ ಸಾಹೇಬರು ಆ ಟೈಮಲ್ಲಿ ಕೊರೋನಾ ಸಂದರ್ಭದಲ್ಲಿ ಇವರು ಬಿ ಜೆ ಪಿ, ಇವರು ಕಾಂಗ್ರೆಸ್ಸು, ಇವರು ದಳ ಅನ್ನೋದು ಭೇದ ಭಾವ ಇಲ್ಲದೇ ಕೆಲಸ ಮಾಡಿಕೊಟ್ರು ಸರ್. ಪ್ರತಿಯೊಬ್ಬರಿಗೂ ನಾವು ಅಷ್ಟೇ, ಎಲ್ಲ ಕಾರ್ಯಕರ್ತರು ಯಾವುದು ಭೇದ ಭಾವ ಇಲ್ಲದೆ ಕೆಲಸ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ನಿಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಅಂದ್ರಳ್ಳಿ ಭಾಗ, ಇದು ನಮ್ಮದು ಯಶವಂತಪುರ ಕ್ಷೇತ್ರ ಅಂದ್ರಳ್ಳಿ ಭಾಗ. ಅಂದ್ರಳ್ಳಿಯಲ್ಲಿ ಏನು ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಂದರೆ, ನಮ್ಮ ಸಾಹೇಬರು ಇಲ್ಲಿ ಈ ನಮ್ಮೂರನ್ನ ಭಾಗ ಮಾಡಿಬಿಟ್ಟಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತೆ. ದಯವಿಟ್ಟು ಅಂದ್ರಳ್ಳಿ ಗ್ರಾಮಸ್ಥರು ಯಾರು ಇದನ್ನು ಗಮನದಲ್ಲಿ ಇಟ್ಕೋಬೇಡಿ, ಇದು ಏನೂ ಆಗಿಲ್ಲ. ಸಾಹೇಬರು ಹೇಳಿದ್ದಾರೆ ಎಂತ ಗೊತ್ತಾ, ಇದು ಇವಾಗ ಆಗಿರೋದು ಯಾವುದೂ ಆಡಲ್ಲ, ಯಾವುದು ಮರು ವಿಂಗಡಣೆ ಅಲ್ಲ, ಎಲ್ಲ ಸರ್ಕಾರ ಬೇರೆ ಅದು ಬಂದಮೇಲೆ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸುಮ್ಮನೆ. ಈ ಜೆ ಡಿ ಎಸ್ ಅವ್ರಿಗೆ ಏನು ಗೊತ್ತಾ, ಬೇರೆ ಏನು ಹೇಳೋಕ್ಕೆ ಅವ್ರಿಗೆ ಏನಾದರೂ ಒಂದು ಬೇಕಲ್ಲ ರೀಸನ್ನು, ಅವ್ರಿಗೆ ಒಂದು ಪ್ರಚಾರ ಸಿಗಬೇಕಲ್ಲ, ಅದಕ್ಕೋಸ್ಕರ ಆ ಸಿಂಪತಿ ಏನಾದರೂ ಜನ ಮರಳಾಗ್ತಾರೆ ಅನ್ನೋದಕ್ಕೋಸ್ಕರ ಇವರು ನಮ್ಮ ಊರನ್ನ ಭಾಗ ಮಾಡಿಬಿಟ್ರು. ಸರ್ ಒಂದು ಮಾತು ಹೇಳ್ತೀನಿ ಕೇಳಿ, ಯಾವುದೇ ವಾರ್ಡು ಮರುವಿಂಗಡಣೆ ಆಗಲಿ, ಯಾವ ಊರೂ ಒಂದೇ ಊರು ಒಂದೇ ಕಡೆ ಇರುತ್ತಾ? ನೀನು ಎಲ್ಲ ಊರಲ್ಲಿ ಎಲ್ಲರೂ ಒಂದು ಭಾಗ ಆದರೂ ಒಂದು ಚೂರು ಬದಲಾವಣೆ ಆಗೇ ಆಗುತ್ತೆ. ಯಾಕಂತಂದರೆ ಬದಲಾವಣೆ ಆಗಲೇಬೇಕು, ಅದು ಸರ್ವೇ ಮಾಡೋದು ಗೌರ್ಮೆಂಟು, ಗೌರ್ಮೆಂಟ್ ಮಾಡ್ತಾರೆ. ನಾವು ನಮ್ಮ ಅಂದ್ರಳ್ಳಿನ ಒಂದು ಕಡೆ ಉಳಿಸ್ಕೊಳ್ಳೋಕ್ಕೆ ನಮಗೂ ಆಸೆ ಇದೆ, ನಮಗೇನು ಆಸೆ ಇಲ್ಲ ಅಂತ ಹೇಳಲ್ಲ ನಾವು. ಅದಕ್ಕೆ ನಮ್ಮ ಸಾಹೇಬರ ಹತ್ರ ಹೇಳಿದ್ದೀವಿ ಏನಂತ, ಅಣ್ಣ ದಯವಿಟ್ಟು ಅಂದ್ರಳ್ಳಿನ ಮಾತ್ರ ಒಂದು ಭಾಗಕ್ಕೆ ಹಾಕಿ, ಯಾವುದನ್ನ ವಾರ್ಡ್ ಮಾಡಿ ಅಂದ್ರಳ್ಳಿ ಒಂದು ಭಾಗ ಆಗಿ ಅಂದ್ರಳ್ಳಿನ ವಾರ್ಡ್ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಸಾಹೇಬರು ಅದಕ್ಕೆ ಖಂಡಿತ ಮಾಡೋಣ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದವ್ರಿಗೆ ಬೇರೆ ಇನ್ನೇನೂ ಇಲ್ಲ ಹೇಳೋಕ್ಕೆ. ಕೊರೋನಾ ನಮ್ಮ ಸಾಹೇಬರು ಕೊರೋನಾ ಸಂದರ್ಭದಲ್ಲಿ ಮಾಡಿರೋ ಕೆಲಸ ಅಜರಾಮರ, ನಾವು ಹೇಳೋಕ್ಕೆ ತೀರ್ದು ಸರ್. ಆಮೇಲೆ ನಮ್ಮ ಭಾಗದಲ್ಲಿ ನಾವು ಬಿ ಜೆ ಪಿಯವರು ಹೇಳಿದ್ರೆ ಕೆಲವರು ವಿರೋಧ ಪಕ್ಷದವ್ರಿಗೆ ಸುಳ್ಳಾಗ್ಬೋದು, ಯಾವುದೂ ಇಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ. ಕಾವೇರಿ ಲೈನ್ ಆಗಿದೆ, ಯು ಜಿ ಡಿ ಆಗಿದೆ, ಟಾರ್ ಆಗಿದೆ, ಲೈಟಿಂಗ್ ಕೇಬಲ್ ಲೈಟಿಂಗ್ ಆಗಿದೆ, ಇನ್ನೇನು ಬೇಕು ಸರ್? ಸ್ವಲ್ಪ ಅಳಿದುಳಿದ ಕಾರ್ಯಕ್ರಮ ಏನು ಕೆಲವು ಒಂದು 20% ಕೆಲಸ ಇರಬೇಕು, ಮಾಡಿಕೊಡ್ತಾರೆ ಸಾಹೇಬ್ರು ಹೇಳಿದರೆ. ಆಮೇಲೆ ಕಾವೇರಿ ವಾಟರ್ ಒಂದು ಬರಬೇಕು, ಅದೊಂದು ಮಾಡಿದ್ರೆ ಮುಗೀತಲ್ವ ಸರ್? ಇನ್ನೇನಿದೆ ಅಭಿವೃದ್ಧಿ, ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ, ಇನ್ನೇನಿದೆ? ಇವಾಗ ಬಂದ್ಬಿಟ್ಟು 4 ವರ್ಷದ 8 ತಿಂಗಳು ನಮ್ಮ ಯಶವಂತಪುರ ಕ್ಷೇತ್ರ ಕಾಣಲೇ ಇಲ್ಲ ಜವರೇಗೌಡರಿಗೆ. ಇವಾಗ 2 ತಿಂಗಳಲ್ಲಿ ಬಂದ್ಬಿಟ್ಟು ನನಗೂ ಒಂದು ಅವಕಾಶ ಕೊಡಿ, ನನಗೂ ಒಂದು ಅವಕಾಶ ಕೊಡಿ ಅಂದರೆ ಕಾರ್ಯಕರ್ತರು ಬಿ ಜೆ ವೋಟರ್ಸ್ ಏನು ದಡ್ರ ಸರ್? ಯಾರು ಇಲ್ಲಿ ಯಾರು ದಡ್ರಿಲ್ಲ,
ಯಾಕಂದರೆ 4 ವರ್ಷದ 8 ತಿಂಗಳು ಬರೆದು 2 ತಿಂಗಳಲ್ಲಿ ಬಂದ್ಬಿಟ್ಟು ನೀವು ಕೆಲಸ ಮಾಡ್ತೀರಾ ಅನ್ನೋದು ಯಾರೂ ನಂಬಲ್ಲ ಇದೆಲ್ಲ. ಆಮೇಲೆ 3 ಸರಿ ಸೋತಿದ್ದೀವಿ ಅನುಕಂಪ, ಅದು ನಮಗೆ 3 ಸರಿ ನಮಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ ಕೊಡಿ ಅಂದರೆ ಕೆಲಸ ಮಾಡಿರಬೇಕಲ್ಲ ಸರ್. ಅಟ್ಲೀಸ್ಟ್ ಏನು ಬೇಡ, ಕೊರೋನಾ ಸಂದರ್ಭದಲ್ಲಿ ನೀವು ನಮಗೆ ಬೇಡ, ನಿಮ್ಮ ಕಾರ್ಯಕರ್ತರಿಗೆ ಒಂದು ಮಾಸ್ಕ್ ಕೊಡೋಕೆ ಬಂದಿಲ್ಲ ನೀವು, ನಿಮಗೆ ಮಾತ್ರ ಜೀವದ ಮೇಲೆ ಆಸೆ, ಬೇರೆಯವ್ರ ಜೀವದ ಮೇಲೆ ಆಸೆ ಇಲ್ವಾ? 100,010,000 ಚಿಲ್ಲರೆ ಓಟ್ ಕೊಟ್ಟಿದ್ರಲ್ಲ, ಅವ್ರು ಏನಾಗಬೇಕು ಸರ್? ಹಾಂ, ಅದಕ್ಕೆ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಸಹಕಾರ ಸಚಿವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಸರ್, ಸಾಮಾನ್ಯ ಕಾರ್ಯಕರ್ತ ಅವರು ಸಹಕಾರ ಸಚಿವರಾಗಿರ್ಬೋದು, ಮೈಸೂರು ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು, ಸಾಮಾನ್ಯ ಕಾರ್ಯಕರ್ತ ಕರೆ ಮಾಡಿದ್ರೆ ಫೋನ್ ತೆಗಿತಾರೆ ಸರ್. ಫೋನ್ ತೆಗೆದು ಏನಪ್ಪ ಅಂತ ಕೇಳ್ತಾರೆ, ಏನು ನಿನ್ನ ಪ್ರಾಬ್ಲಮ್ಮು? ಆಯಿತು, ನಾನು ಆ ಭಾಗದ ಲೀಡರ್ಗಳಿಗೆ ಗಮನಕ್ಕೆ ತರ್ತೀನಿ, ಅವ್ರು ಏನೋ ಸ್ಪಂದಿಸಿಲ್ಲ ಅಂದರೆ ನೆಕ್ಸ್ಟ್ ನಾನು ಕಾಲ್ ಮಾಡು, ನಾನು ಬರ್ತೀನಪ್ಪ ಅಂತ ಹೇಳ್ತಾರೆ. ನೂರಕ್ಕೆ 100% ಸರ್, 100ಕ್ಕೆ 100% ಗೆಲ್ತಾರೆ. ಮಿನಿಮಮ್ 65,000-70,000 ಓಟಿಂದ ಲೀಡಿಂದ ಗೆಲ್ತಾರೆ ಸರ್. ಓ ಸರಿ 27,600 ಚಿಲ್ಲರೆ ಗೆದ್ದಿದ್ರು, ಈ ಸರಿ ಮಿನಿಮಮ್ 60,000-70,000 ಓಟಿಂದ ಗೆಲ್ತಾರೆ ಸರ್. ಶತಾಯಗತೆಯ ನಮ್ಮ ಕಾರ್ಯಕರ್ತರೆಲ್ಲ ತುಂಬ ಹುಮ್ಮಸ್ಸಾಗಿದ್ದಾರೆ. ಯಾಕಂದರೆ ಇಂಥ ಸಚಿವರನ್ನ ಕಳ್ಕೊಂಡ್ರೆ ಮತ್ತೆ ನಮ್ಗೆ ಯಾರು ಸಿಗಲ್ಲ. ಇಂಥ ಸಚಿವರನ್ನ ಕಳ್ಕೊಂಡ್ರೆ ಮತ್ತೆ ನಮ್ಮ ಕ್ಷೇತ್ರ ಕುಂಠಿತ ಆಗ್ತದೆ, ಮಾಡಿರೋ ಅಭಿವೃದ್ಧಿ ಹಾಳಾಗೋಗುತ್ತೆ. 5 ವರ್ಷದಲ್ಲಿ ಇವಾಗ ಏನು ಗೊತ್ತಾ, ಈ ಬರೀ 2 ವರ್ಷದಲ್ಲಿ ಮಾಡಿರೋ ಕೆಲಸ 5 ವರ್ಷದಲ್ಲಿ ಏನೂ ಇರಲ್ಲ ಸರ್, ಇಲ್ಲಿ ಎಲ್ಲ ಹಾಳಾಗೋಗುತ್ತೆ. ಅದರಿಂದ ಎಲ್ಲರಿಗೂ ಗೊತ್ತಿದೆ, ಯಾರೂ ಇಲ್ಲಿ ದಡ್ರಿಲ್ಲ, ಎಲ್ಲ ಬಿ ಜೆ ಪಿಗೆ ಓಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕ್ಯಾನ್ವಾಸ್ ಹೋದ್ರೆ ಏನು ಹೇಳ್ತಾರೆ ಗೊತ್ತೆ ಸರ್? ಸರ್, ನೀವು ಯಾಕೆ ಬರೋಕ್ಕೆ ಹೋದ್ರೆ ಸರ್? ನೀವು ಕೊರೋನಾ ಸಂದರ್ಭದಲ್ಲಿ ಮಾಡಿರೋ ಕೆಲಸ ನಮ್ಗೆ ಗೊತ್ತಿದೆ ಸರ್. ಯಾರು ಸರ್ ಬಂದಿದ್ರು ಅವತ್ತು? ನಮಗೆ ವ್ಯಾಕ್ಸಿನ್ ಕೊಟ್ಟಿದ್ದೀರಾ, ತರಕಾರಿ ಮನೆ ಮನೆಗೆ ಹಾಲು ಕೊಟ್ಟಿದ್ದೀರಾ, ಅಕ್ಕಿ ಕೊಟ್ಟಿದ್ದೀರಾ, ಮತ್ತು ನಮ್ಮ ಮನೇಲಿ ಗುರುತಿಸಿ ಸತ್ತೋರ ಮನೆಗೆ 1,00,000 ರೂಪಾಯಿ ದುಡ್ಡು ಕೊಡಿಸಿದ್ರಾ ಸರ್? ದಯವಿಟ್ಟು ನೀವು ಬರಬೇಡಿ ಸರ್ ಕ್ಯಾನ್ವಾಸ್ಗೆ, ದಯವಿಟ್ಟು ನಮಗೆ ಸಾಹೇಬ್ರ ಮೇಲೆಗೆ ಒಂದು ಇದೆ ಅಭಿಮಾನ ಇದೆ ಸರ್, ದಯವಿಟ್ಟು ನೀವು ಬರಬೇಡಿ, ನಾವೇ ಪ್ರತ್ಯೇಕವಾಗಿ ನಾವೇ ಬಂದು ಓಟ್ ಹಾಕ್ತೀವಿ ಸರ್ ಅಂತ ಹೇಳ್ತಾರೆ. ಮೊನ್ನೆ ಒಂದು ಸಭೆ ಸೇರೋಕ್ಕೆ ಹೇಳಿದರೆ ಒಂದೇ ಮಾತು ಹೇಳಿದ್ರು, ಓಟ್ ಕೇಳೋಕೆ ಹೋಗಿದ್ದೀರಿ ನೀವು ಸರ್, ನೀವು ಓಟ್ ಕೇಳೋಕೆ ಬರಬೇಡಿ, ಒಂದು ಎಲ್ಲರೂ ಒಂದು ಗೂಡಿಸಿ ನಾವೇ ಸಾಹೇಬ್ರ ಹತ್ರ ಮಾತಾಡ್ತೀವಿ ಅಂತೇಳಿ ಒಂದು ಮೀಟಿಂಗ್ ಹಾಕಿದ್ದ. ಸುಮಾರು 500 ಜನ ಸೇರಿದ್ರು, ಒಟ್ಟಾಗಿ ಹೇಳಿದ್ರು ಸರ್ ಯಾವುದು ಕ್ಯಾನ್ವಾಸ್ ಬೇಡ ನಮ್ಮ ಏರಿಯಲ್ಲಿ, ನಾವು ನಾವೇ ಬಂದು ಓಟ್ ಮಾಡ್ತೀವಿ ಅಂತ ಹೇಳಿದರೆ. ಈ ಬಾರಿ ಸಾಹೇಬರು 60,000-70,000 ಓಟಿಂದ ಗೆಲ್ತಾರೆ, 100ಕ್ಕೆ 100% ಸತ್ಯ. ಥ್ಯಾಂಕ್ ಯು ಸರ್.